ಇದು ಭೀಮಾ ತೀರದ ಅತಿ ರಣರೋಚಕ ಸುದ್ದಿ. ತಣ್ಣಗಾಗಿರುವ ಭೀಮಾ ತೀರ ಮತ್ತೆ ಉರಿಯತ್ತ. ಭೀಮಾ ತೀರದ ಭಯಾನಕ ಸುದ್ದಿ ಬಯಲಾಗ್ತಾ ಇದೆ. ಇದು ಭೀಮಾ ತೀರದ ಅತಿ ರಣರೋಚಕ ಸುದ್ದಿ. ತಣ್ಣಗಾಗಿರುವ ಭೀಮಾ ತೀರ ಮತ್ತೆ ಉರಿಯತ್ತ. ಭೀಮಾ ತೀರದ ಭಯಾನಕ ಸುದ್ದಿ ಬಯಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್. ಇದು ಭೀಮಾ ತೀರದ ಅತಿ ರಣರೋಚಕ ಸುದ್ದಿ. ತಣ್ಣಗಾಗಿರುವ ಭೀಮಾ ತೀರ ಮತ್ತೆ ಉರಿಯತ್ತ. ಭೀಮಾ ತೀರದ ಭಯಾನಕ ಸುದ್ದಿ ಬಯಲ್. ಜಾನ್ ಮೇಲೆ ಅಟ್ಯಾಕ್. ಹಿಂದೆ ಇದೆಯಾ 5 ಕೋಟಿ ಮಸಲತ್ತು. ಭೀಮಾ ತೀರದ ಡಾನ್ ಮಹಾದೇವ ಸಾಹುಕಾರ್ ಹೇಳಿದ ಸತ್ಯ. ಚಡಚಣ ಗ್ಯಾಂಗ್ ಜೊತೆಗೆ ರಾಜಿ ಸಂಧಾನಕ್ಕೆ 5 ಕೋಟಿಯ ಡೀಲ್. ಇದು ಭೀಮಾ ತೀರದ ಅತಿ ರಣರೋಚಕ ಸುದ್ದಿ. ಡಾನ್ ಮೇಲೆ ಅಟ್ಯಾಕ್. ಹಿಂದೆ ಇದೆಯಾ 5 ಕೋಟಿಯ ಮಸಲತ್ತು. ಭೀಮಾ ತೀರದ ಡಾನ್ ಮಹಾದೇವ ಸಾಹುಕಾರ್ ಹೇಳಿದ ಸತ್ಯ. ಚಡಚಣ ಗ್ಯಾಂಗ್ ಜೊತೆಗೆ ರಾಜಿ ಸಂಧಾನಕ್ಕೆ 5 ಕೋಟಿ ಡೀಲ್. ಏನದು 5 ಕೋಟಿ ಡೀಲ್? ಭೀಮಾ ತೀರದ ಡಾನ್ ಮಹಾದೇವ ಸಾಹುಕಾರ್ ಹೇಳಿದ ಸತ್ಯ. ಚಡಚಣ ಗ್ಯಾಂಗ್ ಜೊತೆಗೆ ರಾಜಿ ಸಂಧಾನಕ್ಕೆ 5 ಕೋಟಿ ಡೀಲ್. ಹಿಂದೆ ಇದೆಯಾ 5 ಕೋಟಿಯ ಡೀಲ್? ಭೀಮಾ ತೀರದ ಡಾನ್ ಮಹಾದೇವ ಸಾಹುಕಾರ ಹೇಳಿರುವ ಸತ್ಯ. ಸಂಧಾನಕ್ಕೆ 5 ಕೋಟಿ ಕೇಳಿದ ಆ ದೊಡ್ಡ ಮನುಷ್ಯ ಯಾರು? ಸಂಧಾನಕ್ಕೆ 5 ಕೋಟಿ ಕೇಳಿದ ಆ ದೊಡ್ಡ ಮನುಷ್ಯ ಯಾರು? ಏನದು ಫೈರಿಂಗ್? ಹಿಂದಿನ 5 ಕೋಟಿಯ ತೀರದ ರಹಸ್ಯ. ಫೈರಿಂಗ್ ಹಿಂದಿನ ಅಸಲಿ ಸತ್ಯ ಬಾಯ್ಬಿಟ್ಟ ಬೈರಗೊಂಡ. ಸಂಧಾನಕ್ಕೆ 5 ಕೋಟಿ ಕೇಳಿದ ಆ ದೊಡ್ಡ ಮನುಷ್ಯ ಯಾರು? ಏನದು ಫೈರಿಂಗ್ ಹಿಂದಿನ 5 ಕೋಟಿಯ ತೀರದ ರಹಸ್ಯ? ಫೈರಿಂಗ್ ಹಿಂದಿನ ಅಸಲಿ ಸತ್ಯ ಬಾಯ್ಬಿಟ್ಟ ಬೈರಗೊಂಡ. ಯಾರು? ಏನದು ಫೈರಿಂಗ್ ಹಿಂದಿನ 5 ಕೋಟಿ ರಹಸ್ಯ? ಫೈರಿಂಗ್ ಹಿಂದಿನ ಅಸಲಿ ಸತ್ಯ ಬಾಯ್ಬಿಟ್ಟ ಬೈರಗೊಂಡ. ಆಜನ್ಮ ಶತ್ರು ಮಲ್ಲಿಕಾರ್ಜುನ ಚಡಚಣ ಜೊತೆಗೆ ರಾಜಿಗೆ ರೆಡಿ. ನಮ್ಮಿಬ್ಬರ ಮಧ್ಯೆ ಸಂಧಾನಕ್ಕೆ 5 ಕೋಟಿ ಕೇಳಿದ ನಾಯಕ. ನಾನು ಯಾರಿಗೂ ಹಣ ಕೊಡಲ್ಲ ಎಂದ ಮಹಾದೇವ ಸಾಹುಕಾರ್. ಸಂಧಾನಕ್ಕೆ 5 ಕೋಟಿ ಕೇಳಿದ ಆ ದೊಡ್ಡ ಮನುಷ್ಯ ಯಾರು? ಹಾಗಾದ್ರೆ ಏನದು ಫೈರಿಂಗ್ ಹಿಂದಿನ
ಐದು ಕೋಟಿಯ ತೀರದ ರಹಸ್ಯ ಫೈರಿಂಗ್ ಹಿಂದಿನ ಅಸಲಿ ಸತ್ಯವನ್ನ ಬಾಯ್ಬಿಟ್ಟ ಬೈರಗೊಂಡ ಆಜನ್ಮ ಶತ್ರು ಮಲ್ಲಿಕಾರ್ಜುನ ಚಡಚಣ ಜೊತೆಗೆ ರಾಜಿಗೆ ರೆಡಿ ನಮ್ಮಿಬ್ಬರ ಮಧ್ಯೆ ಸಂಧಾನಕ್ಕೆ ಐದು ಕೋಟಿಯನ್ನ ಕೇಳಿದ ಆ ನಾಯಕ ನಾನು ಯಾರಿಗೂ ಹಣ ಕೊಡಲ್ಲ ಎಂದ ಮಹಾದೇವ ಸಾಹುಕಾರ ನವೆಂಬರ್ ಎರಡನೇ ತಾರೀಕು ಭೀಮಾ ತೀರ ಮತ್ತೆ ಬೆಚ್ಚಿ ಬಿದ್ದಿತ್ತು ಯಾಕಂದ್ರೆ ಮಹಾದೇವ ಸಾಹುಕಾರನ ಮೇಲೆ ಅಟ್ಯಾಕ್ ಆಗುತ್ತೆ ರಕ್ತ ಸಿಕ್ತವಾಗಿ ಆಸ್ಪತ್ರೆ ಸೇರ್ತಾನೆ ಮಹಾದೇವ ಬೈರಗೊಂಡ ಗುಂಡಿನ ಮೊರೆತ ಆಗಿರುತ್ತೆ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗುತ್ತೆ ಹೊಟ್ಟೆ ಮತ್ತು ಬೆನ್ನಿನ ಭಾಗಕ್ಕೆ ಗುಂಡು ತಗುಲಿರುತ್ತೆ ಸರಿಯಾದ ಪ್ಲಾನ್ ಮೂಲಕ ವೆಲ್ ಪ್ಲಾನ್ಡ್ ಆಗಿ ಈ ಅಟ್ಯಾಕ್ ಮಾಡಿರ್ತಾರೆ ಎಸ್ಕಾರ್ಟ್ ವಾಹನ ಆ ಸಂದರ್ಭದಲ್ಲಿ ಇರೋದಿಲ್ಲ ಇವರ ರಕ್ಷಣೆಗೆ ಇದ್ದ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ ರಕ್ತ ಸಿಕ್ತವಾದ ಮಹಾದೇವ ಬೈರಗೊಂಡನನ್ನ ಆಸ್ಪತ್ರೆಗೆ ಕರೆತರಲಾಗುತ್ತೆ ಬೆನ್ನು ಮತ್ತು ಹೊಟ್ಟೆಯ ಭಾಗಕ್ಕೆ ಗುಂಡುಗಳು ಹೊಕ್ಕಿದವು ಅಟ್ಯಾಕ್ನ ನಂತರ ನವೆಂಬರ್ನ ಅಟ್ಯಾಕ್ನ ನಂತರ ಮಹಾದೇವ ಸಾಹುಕಾರ ಮಾತಾಡಿದ್ದಾರೆ ಯಾರದು ಐದು ಕೋಟಿಯ ಡೀಲ್ಗೆ ಮುಂದೆ ಬಂದಿರೋ ನಾಯಕ ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ನಮ್ಮ ರಿಪೋರ್ಟರ್ ಅವರನ್ನ ಮಾತನಾಡಿಸಿದ್ದಾರೆ ಷಡಕ್ಷರಿ ಈ ಸಂದರ್ಭದಲ್ಲಿ ಮಹಾದೇವ ಸಾಹುಕಾರ ಏನೆಲ್ಲ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ ನೋಡೋಣ ಬನ್ನಿ ವರ್ಷ ನವೆಂಬರ್ ಎರಡರಂದು ಭೀಮಾ ತೀರದ ಮಹಾದೇವ ಸಾಹುಕಾರ ಬೈರಗೊಂಡ ಮೇಲೆ ಫೈರಿಂಗ್ ನಡೆದಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಈಗ ಸಾಹುಕಾರ ಹೇಗಿದ್ದಾರೆ ಸಾಹುಕಾರ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ಕೂಡ ಈಗ ಕೇಳ್ತೇವೆ ನಮ್ಮ ಜೊತೆಗೆ ಸ್ವತಃ ಮಹಾದೇವ ಸಾಹುಕಾರ ಬೈರಗೊಂಡ ಇದ್ದಾರೆ ಆ ಇನ್ಸಿಡೆಂಟ್ ಬಗ್ಗೆ ಅವರು ಹೇಳೋದೇನು ಅದರ ಹೊರ ಒಳಗಡೆ ಏನೇನಾಗಿತ್ತು ಅವರು ಯಾವ ರೀತಿ ಎಲ್ಲ ಚಿಕಿತ್ಸೆ ಆಯಿತು ಯಾವ ರೀತಿ ಇದ್ದಾರೆ ಈಗ ಸದ್ಯಕ್ಕೆ ಅವ್ರನ್ನೇ ಕೇಳೋಣ ಸಾಹುಕಾರ ಹೆಂಗಿದ್ದೀರಿ ಆರಾಮಿದ್ದೀರಿ ಏನಾಯ್ತು ಅವತ್ತು ಅವತ್ತು ನೋಡ್ರಿ ಬಿಜಾಪುರಕ್ಕೆ ವೈಯಕ್ತಿಕ ಕೆಲಸಕ್ಕೆ ಹೋಗಿನ್ನಾರಿ ಅಲ್ಲಿ ಹೋಗಿ ನಮ್ಮ ಮಳೆ ಚಿಂಚಲಿ ಐತೆ ಫ್ಯಾಕ್ಟ್ರಿಗೆ ಊಟ ಮಾಡಿದೇವು ರೀ ಊಟ ಮಾಡಿ ವಾಪಸ್ ಸಿಟಿಯಾಗ ಹೋಗಿಲ್ಲ ರೀ ವಾಪಸ್ ಈ ಕಡೆ ಹೊಂಟಿನಾರಿ ಅಲ್ಲಿ ಆ ಫ್ಯಾಕ್ಟ್ರಿ ಬಿಟ್ಟು ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬರೋದ್ರಾಗಿ ಲಾರಿ ಬತ್ತು ಡೈರ್ ಅಂದ ಯಾಕೋ ಲಾರಿ ಭಾಳ ಈ ಕಡೆ ಬರಕತ್ತು ಯಾಕೆ ಆಡ್ತಾರೆ ಹಂಟ್ರ ಹದಿಬಿಟ್ಟು ತಂದಾರೆ ಇಲ್ಲಾಡ್ರಿ ನಾ ತೋತಿನ ಬಿಟ್ಟೈತೆ ಅವ ತೋತ ಅನ್ನೋದ್ರಾಗ ಬಂದು ದಡಕ್ಕತ್ ಹೊಡೆದೇ ಬಿಡ್ತೀರಿ ನಿಮಗೂ ಮತ್ತು ಈ ಚಡಚನ ಮಲ್ಲಿಕಾರ್ಜು ಮೊದಲಿಂದು ನಿಮ್ಮ ಕುಟುಂಬಕ್ಕೆ ಅವ್ರ ಕುಟುಂಬ ವೈರತ್ವ ಯಾರ ಮೇಲೆ ಆರೋಪ ಆಗ್ತೀರಿ ಇದನ್ನು ನಾ ಆರೋಪ ಹಾಕೋದು ಮಲ್ಲಿಕಾರ್ಜುನ್ ಚರ್ಚೆನ ಆತನ ಹೆಂಡತಿ ಇಮ್ಲಾಬಾಯಿ ಚರ್ಚೆ ಅವ್ರು ಬಿಟ್ಟು ಯಾರ ಮೇಲೂ ಇಲ್ಲಂತ ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡುವಾಗ ಹೇಳಿದ್ರಿ ಕಾಂಪ್ರಮೈಸ್ ಆಗ್ತೀನಿ ಅಂತ ನಾನು ಕೂಡ ರೆಡಿ ಇದ್ದೀನಿ ಆದರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರಿ ದುಡ್ಡು ಇನ್ನೂ ಭೀ ಕೊಡಲ್ಲ ರೀ ಹಿಂಗೆ ಸೈಲಕ್ಕಾರೆ ದುಡ್ಡು ಕೊಡಲ್ಲ ದುಡ್ಡು ಕೊಟ್ಟು ಅಪ್ಸತ್ತಾರೆ ಅದಂಗಲ್ಲ ರೀ ಅದು ಪುಕಾಟ ಅಪ್ಸತ್ತು ಅವರಲ್ಲಿ ಸತ್ತವ ನಮ್ಮಲ್ಲಿ ಸತ್ತವ ಯಾರು ಹೊಡೆದ್ರು ಪರಮಾಂತ ಗೊತ್ತು ಯಾರೋ ಸುಮಾರು ಸುಳಿಮುಗಿ ಇರಬೇಕು ಸತ್ಯ ಇದ್ದೀವಿ ರೀ ಅವರು ಸುಮಾರು ಇರಬೇಕು ನಾವು ಸುಮಾರು ಇರಬೇಕು ಆದರೆ ದುಡ್ಡು ಕೊಟ್ಟು ನಾವು ಅಪ್ಸತ್ತು ಎಂದೂ ಆಗಲ್ಲ ರೀ ಎಷ್ಟು ಜನ ಹೇಳಿದ್ರು ಆಗಲ್ಲ ಈಗ ನೀವು ಒಬ್ಬ ಷಡಾಕ್ಷರಿ ಹೇಳಿ ಯಾ ಟಿ ವಿ ಹತ್ರ ಹೇಳಿ ನೀವು ಮಾಧ್ಯಮದವ್ರು ಹೇಳ್ರಿ ನಿಮ್ಮ ಮಾತು ಕೇಳಿ ಅಪ್ಸತ್ತ ಆತಿನ ದುಡ್ಡು ಕೊಟ್ಟಂದ್ರೆ ಏನೂ ಆಗಲ್ಲ ಹೊಡಿತೀರಿ ಹೊಡಿಲಿ ಅವರು ಈಗಲೂ ರೆಡಿ ಇದ್ರಿ ಸಾವುಕಾರ ಈಗಲೂ ರೆಡಿ ಇದಾರೆ ರೆಡಿ ಬೈರ್ಕೊಂಡ್ರು ರೆಡಿ ನನ್ನ ಕಡೆ ಬಂದು ಹೋದವ್ರು ಸಾಕ್ಷಿ ಕೊಡ್ತೀನಿ ರೀ ನಾ ಹಿರಿಯ ಮನುಷ್ಯರು ಬಂದಾರೆ ಸಣ್ಣವ್ರು ಬಂದಿಲ್ಲ ಅವರು 5 ಕೋಟಿ ಬೇಡದವ್ರು ಬಂದಾರೆ ರೀ ಇವತ್ತು ಅವರು ಶಿಕ್ಷೆ ಅನುಭವಿಸ್ಲಿಕ್ಕತ್ತಾರ ರೀ ನನ್ನ ರೊಕ್ಕ ಬೇಡದವರು ಯಾರು ಹೆಸರು ಬೇಡ್ರಿ ಹೇಳಕ್ಕೆ ಹೇಳ್ತೀನಿ ರೀ ಸದ್ಯ ಬೇಡ ಅದು ತಾನೇ ಗೊತ್ತಾತೀರಿ ಅವ್ರಿಗೆ ಶಿಕ್ಷೆ ಅನುಭವಿಸುತ್ತಾರೆ ಈ ಸದ್ಯ ಒಳಗೆ ರೀ ಅವ್ರಿಗೆ ಗೊತ್ತಾಗ್ತದೆ ರೀ ನಾನು ಹೇಳಿದ್ದು
ಕಾಂಪ್ರಮೈಸ್ ಬಂದಿದ್ರು ನಿಮ್ಮ ಹತ್ರ ದುಡ್ಡು 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 ಬೇಡಕ್ಕೆ ಬಂದ್ರೆ 5 ಕೋಟಿ ನಾ ಕೊಡ್ಲತ್ತೆ ಹೇಳಿದ್ರು ಯಾವುದಕ್ಕೆ ಕೊಡಬೇಕು ನಂದು ಹೊಲದ ದುಡ್ಡು ಗಳಿಸಿನ ನಾ ಆರಾಮ ಗಳಿಸೋದಲ್ಲಿದ್ದು ದುಡ್ಡು ರೊಕ್ಕದ ದುಡ್ಡು ಒಂದು ಕೊಡೋದಿಲ್ಲ ಅಪಸತ್ ಅಂದ್ರೆ ಮೊಚ್ಚನ ಕೊಟ್ರೆ ಹಂಗೆ ಏನಂತಲ್ಲಿ ಬರಬೇಡಪ್ಪ ಸಕ್ಕರ ಬರೋಂಗಿಲ್ಲ ನಮ್ಮ ಹೊಲದಾರ ನಮ್ಮ ಪರ್ಮಿಷನ್ ಕೊಡ್ತೀರಿ ಇರ್ಲಕ್ಕೆ ಸಾಕಟ್ಟು. ವಿಜಯಪುರದ ಕ್ಯಾಮರಾ ಲಿಂಗರಾಜ್ ಜೊತೆಗೆ ಷಡಕ್ಷರಿ, ಏಷ್ಯಾ ನೆಟ್, ಸುವರ್ಣ ನ್ಯೂಸ್. ಎಸ್ 5 ಕೋಟಿಯ ಸಂಧಾನಕ್ಕೆ ಬಂದ ಆ ನಾಯಕ ಯಾರು, ಏನಂತ ಡೀಲ್ ಕುದುರಿಸೋ ಪ್ರಯತ್ನ ನಡೆದಿತ್ತು ಅನ್ನೋದು ಇದೀಗ ಪ್ರಶ್ನೆ. ಮಹಾದೇವ ಬೈರಗೊಂಡನ ಮತ್ತೊಂದು ಅತಿ ದೊಡ್ಡ ಸೀಕ್ರೆಟ್, ರಕ್ತ ಸಿಕ್ಕ ಬದುಕಿನ ಅತಿ ದೊಡ್ಡ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟ ಸಾಹುಕಾರ್. ಮಹಾದೇವ ಬೈರಗೊಂಡನ ಮತ್ತೊಂದು ಅತಿ ದೊಡ್ಡ ಸೀಕ್ರೆಟ್, ರಕ್ತ ಸಿಕ್ತ ಬದುಕಿನ ಅತಿ ದೊಡ್ಡ ಸೀಕ್ರೆಟ್ ಬಿಚ್ಚಿಟ್ಟ ಸಾಹುಕಾರ್. ಬೈರಗೊಂಡನ ಆ ಸೀಕ್ರೆಟ್ ಕೇಳಿದ್ರೆ ನೀವು ಹೌ ಹಾಡ್ತೀರಿ. 2020 ನವೆಂಬರ್ 2 ಘಟನೆಯ ನಂತರ ಎಚ್ಚೆತ್ತುಕೊಂಡ ಬೈರಗೊಂಡ, ಬೈರಗೊಂಡನ ಬಳಿ ಇವೆ ಬುಲೆಟ್ ಪ್ರೂಫ್ ಜಾಕೆಟ್, ಬೈರಗೊಂಡನ ಬಳಿ ಇವೆ ಬುಲೆಟ್ ಪ್ರೂಫ್ ಜಾಕೆಟ್, ಬುಲೆಟ್ ಪ್ರೂಫ್ ಟೋಪಿಯೂ ಸಾಹುಕಾರನ ಬಳಿ ಇದೆ. ಅಂದು ಫೈರಿಂಗ್ ನಲ್ಲಿ ದೇಹವನ್ನ ಹೊಕ್ಕಿದ್ವು 3 ಗುಂಡುಗಳು. ಅನುಮಾನ ಬಂದಾಗ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ತಾ ಇದ್ದ ಬೈರಗೊಂಡ ಫೈರಿಂಗ್ ನಡೆಯೋ ದಿನ ಕಾರಲ್ಲೇ ಜಾಕೆಟ್ ಬಿಚ್ಚಿಟ್ಟಿದ್ರು. ಬೆನ್ನು ಹೊಟ್ಟೆ ಸೇರಿ 3 ಕಡೆಗಳಲ್ಲಿ ಹೊಕ್ಕಿದ್ವು ಗುಂಡು. ಈಗ ಬುಲೆಟ್ ಪ್ರೂಫ್ ಕಾರು ಖರೀದಿಗೆ ಮುಂದಾದ ಬೈರಗೊಂಡ ಬುಲೆಟ್ ಪ್ರೂಫ್ ಕಾರಿಗೆ ಆರ್ಡರ್ ಕೊಟ್ಟ ಮಹಾದೇವ ಬೈರಗೊಂಡ ಯಾರೊಂದಿಗೂ ಹಂಚಿಕೊಳ್ಳದ ಸೀಕ್ರೆಟ್ ಬಿಚ್ಚಿಟ್ಟ ಸಾಹುಕಾರ. ಸಾಮಾನ್ಯವಾಗಿ ಬುಲೆಟ್ ಪ್ರೂಫ್ ಜಾಕೆಟ್, ಬುಲೆಟ್ ಪ್ರೂಫ್ ಟೋಪಿ ಬಳಸ್ತಾ ಇದ್ದ ಬೈರಗೊಂಡ ಆವತ್ತು ಕಾರ್ನಲ್ಲೇ ಕಳಚಿ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅಟ್ಯಾಕ್ ನಡೆದು 3 ಕಡೆ ದೇಹವನ್ನ ಹೊಕ್ಕಿದ್ವು ಗುಂಡು. ಬೆನ್ನು ಹೊಟ್ಟೆಗೆ ಗುಂಡೇಟು ಬಿದ್ದಿತ್ತು. ಈಗ ಬುಲೆಟ್ ಪ್ರೂಫ್ ಕಾರ್ ಖರೀದಿಗೆ ಮುಂದಾದ ಬೈರಗೊಂಡ ಬುಲೆಟ್ ಪ್ರೂಫ್ ಕಾರಿಗೆ ಆರ್ಡರ್ ಕೊಟ್ಟ ಮಹಾದೇವ ಬೈರಗೊಂಡ ಯಾರೊಂದಿಗೂ ಹಂಚಿಕೊಳ್ಳದ ಸೀಕ್ರೆಟ್ ಬಿಚ್ಚಿಟ್ಟ ಸಾಹುಕಾರ. ಬುಲೆಟ್ ಪ್ರೂಫ್ ಜಾಕೆಟ್, ಬುಲೆಟ್ ಪ್ರೂಫ್ ಹ್ಯಾಟ್ ಅದಾದ ನಂತರ ಇದೀಗ ಬುಲೆಟ್ ಪ್ರೂಫ್ ಕಾರು. ಯಾರೊಂದಿಗೂ ಹಂಚಿಕೊಳ್ಳದ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ ಸಾಹುಕಾರ. ನಮ್ಮ ಪ್ರತಿನಿಧಿ ಷಡಕ್ಷರಿ ಮಾತನಾಡಿಸೋ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಸಾಹುಕಾರ ಕೇಳಣ. ಭೀಮಾ ತೀರದ ಮಹಾದೇವ ಸಾವುಕಾರ ಬೈರಗೊಂಡರ ಬದುಕಿನ ಅತಿ ದೊಡ್ಡ ಸೀಕ್ರೆಟ್ ಅನ್ನ ಇವತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಿದೆ. ಆ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ. ನಾವೀಗ ಮಹಾದೇವ ಸಾವುಕಾರ ಬೈರಗೊಂಡ್ರ ನಿವಾಸದಲ್ಲಿದ್ದೀವಿ. ಫೈರಿಂಗ್ ನಡೆದಿತ್ತು, ಆನಂತರ ಮಹಾದೇವ ಬೈರಗೊಂಡ್ರೀಗ ಚೇತರಿಸ್ಕೊಂಡಿದ್ದಾರೆ, ಮನೆಯಲ್ಲಿದ್ದಾರೆ. ಆ ಸೀಕ್ರೆಟ್ ಏನು? ಮಹಾದೇವ ಬೈರಗೊಂಡ್ರ ಒಂದು ಪೇಟವನ್ನು ಹಾಕೊಂಡಿದ್ದಾರೆ, ನೋಡ್ತಾ ಇದ್ದೀವಿ. ಆ ಸೀಕ್ರೆಟಲ್ಲಿ ಅದು ಕೂಡ ಬರುತ್ತೆ, ಅದೇನು ಅನ್ನೋದನ್ನು ನಾನು ತೋರಿಸ್ತೀನಿ ಸಾವುಕಾರ. ಅದೊಂದು ಸ್ವಲ್ಪ ಪೇಟ ತೆಗೆದುಕೊಟ್ರಿ ನಿಮ್ಮದು.
ಇದು ಕೇವಲ ಪೇಟ ಅಲ್ಲ ಇದು ಇದು ಮಹಾದೇವ ಸೌಕರರ ಬದುಕಿನ ಸೀಕ್ರೆಟ್ ಇದು ಯಾಕಂತ ಕೇಳಿದ್ರೆ ನಾವು ಇಲ್ಲಿ ನೋಡ್ತಾ ಇದೀವಿ ಒಳಗಡೆ ಒಳಗಡೆ ನೋಡ್ತಾ ಇದೀವಿ ಇದೊಂದು ಹೆಲ್ಮೆಟ್ ತರ ಅಂದ್ರೆ ಬುಲೆಟ್ ಪ್ರೂಫ್ ಇರತಕ್ಕಂತ ತಲೆ ಮೇಲೆ ಯಾರಾದರೂ ಕಲ್ಲು ಬಿಸಾಕಿದ್ರು ಫೈರಿಂಗ್ ಆದರೂ ಕೂಡ ಸೌಕರ ಹೇಗೆ ಬಚಾವಾಗ್ತಾರೆ ಅಂತಂದ್ರೆ ಇದು ಕಾರಣ ಆಗುತ್ತೆ ಒಂದು ಕಡೆಗೆ ನಾನು ಇನ್ನೊಂದು ರಹಸ್ಯವನ್ನ ಇಲ್ಲಿ ಬಿಚ್ಚಿಡ್ತಾ ಇದೀನಿ ಇನ್ನೊಂದು ನಾವು ನೋಡ್ತಾ ಇದೀವಿ ಮಾಮೂಲಿ ಬಹಳ ಭಾರ ಇದೆ ಅದು ಬಹಳ ಭಾರ ಇದೆ ನಾವು ಮಾಮೂಲಿ ಮದುವೆ ಸಮಾರಂಭಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋದಾಗ ರಾಜಕಾರಣಿಗಳು ದುರಿನರು ಹಾಕೊಳ್ಳುವಂಥದ್ದು ಮಹಾದೇವ ಬೈರಗೊಂಡ್ರು ಆವಾಗವಾಗ ಹೊರಗಡೆ ಕಾಣಿಸ್ಕೊಳ್ತಾ ಇದ್ದಾಗ ಇದನ್ನು ಹಾಕೊಳ್ತಾ ಇದ್ರಿ ಇದನ್ನು ಈ ಜಾಕೆಟನ್ನು ಹಾಗಿದ್ರೆ ಈ ಜಾಕೆಟ್ನ ರಹಸ್ಯ ಏನು ಈ ಜಾಕೆಟ್ನ ಒಳಗಡೆ ಏನು ಅಡಗಿದೆ ಅನ್ನೋದನ್ನು ನೋಡೋದಾದರೆ ಇದು ತುಂಬ ಭಾರ ಇದೆ ಒಬ್ರು ಹೆಲ್ಪ್ ಕೇಳ್ತೀನಿ ಬರ್ರಿ ಇದು ಸಂಪೂರ್ಣವಾಗಿ ಬುಲೆಟ್ ಪ್ರೂಫ್ ಜಾಕೆಟು ಎಲ್ಲಾದರೂ ಮಹಾದೇವ ಬೈರಗೊಂಡ್ರು ಹೊರಗಡೆ ಕಂಡ್ರೆ ಜನ ಅನ್ಕೊಳ್ತಿದ್ರು ಒಂದು ಯಾವುದೋ ಜಾಕೆಟ್ ಹಾಕೊಂಡು ಬಂದಿದ್ದಾರೆ ಫುಲ್ ರೆಡಿಯಾಗಿ ಬಂದಿದ್ದಾರೆ ಅಂತೇಳಿ ಆದರೆ ಇದು ಸಂಪೂರ್ಣವಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಇದು ಸೌಕರ್ಯ ಇಷ್ಟೆಲ್ಲ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀರಿ ಒಂದು ಒಂದು ಕಡೆಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇಟ್ಕೊಂಡಿದ್ದೀರಿ ಬುಲೆಟ್ ಪ್ರೂಫ್ ಇರ್ತಕ್ಕಂಥ ನಿಮ್ಮದು ಕ್ಯಾಪ್ ಇತ್ತು ಆವಾಗ ಹಾಕೊಂಡು ಹೊರಗಡೆ ಹೋಗ್ತಿದ್ರಿ ಆವತ್ತೇನಾಯಿತು ಆವತ್ತು ಯಾಕೆ ನಿಮ್ಮ ಮೇಲೆ ದಾಳಿ ಆದಾಗ ರಕ್ತಸ್ರಾವ ಆಯಿತು ಮೈಲೆಲ್ಲ ಗುಂಡು ಬಿದ್ದು ಹಾಸ್ಪಿಟಲ್ ಸೇರಿದ್ರಿ ಅದು ಗಾಡಿಯಲ್ಲಿ ಎತ್ತಿ ನಮ್ಮ ಹುಡುಗರು ನಮ್ಮ ಪಾರಿ ಹಾಕಿತ್ತಲ್ಲ ರೀ ಅವತ್ತು ಹುಡುಗರು ಹೇಳಿದ್ನ ರೀ ಅದು ಹಾಕಿರೋ ಹೊತ್ತಿದ್ದೀನ ಇಲ್ಲೇ ಸ್ವಲ್ಪ ಹೋಗೋದು ಹೇಳಿ ಹಾಕಲಾರ ಬಿಟ್ಟಾರ್ರಿ ಸ್ವಲ್ಪ ಮಾಗಾರೆ ಮಾಡ್ಯಾರ ಹುಡುಗರು ಅದು ನಮ್ಮಿಂದ ತಪ್ಪಾಗ್ಯಾರಿ ಹುಡುಗರು ಹೇಳಿನ ಸ್ವಲ್ಪ ಹಾಕಿರೋ ಅದು ಸರಿಯಾಗಿನ ವಜ್ಜಿ ಭಾಳ ಆತರಿ ಇಲ್ಲೇನು ದೂರ ಅಂತೇಳಿ ಸ್ವಲ್ಪ ಹಾಕಲಾರ ಮಾಗಾರೆ ಮಾಡ್ಯಾರ ಅಷ್ಟೇ ರೀ ಕಾಯ್ಮಿರ್ತಾವ್ರು ಸಂಘಟ ಇರ್ತಾರೆ ಯಾವಾಗ ಯಾವಾಗ ಹಾಕೋತಿದ್ರಿ ಇದು ನಮ್ಮ ಸಮಸ್ಯೆ ಬಂದ್ರೆ ಹಾಕ್ತೇವೆ ನಾವು ಎಲ್ಲರೇ ಹಿಂಗೆ ಬೇರೆ ಮನುಷ್ಯರು ಕಾಣಿಸೋರು ಗಾಡಿಗಳು ಬೇರೆ ಇದು ಮಾಡ್ಕೊತು ಅಂದ್ರೆ ಹಾಕೋತೀವಿ ರೀ ಕಾರ್ಯಕ್ರಮ ಹೊಂಟ್ರೆ ಅವ್ರು ಡ್ರೆಸ್ ಒಳಗಿನ ಮ್ಯಾಗಿನ ಇದು ಬದಲಾಸ್ತೀನಿ ರೀ ಈ ಕಲರ್ ಬದಲಾಸ್ತೀನಿ ರೀ ಕಲರ್ ಬದಲಾಯಿಸಿ ಬೇರೆ ಬೇರೆ ಡ್ರೆಸ್ ಅವರು ಕಲರ್ ಬದಲಿಸೋ ಗೊತ್ತಾಗಲ್ಲ ರೀ ಇವರು ಅವತ್ತು ಮಿಸ್ ಆಗ್ಲಿಕ್ಕೆ ಕಾರಣ ಏನಾಯ್ತು ಅಂದ್ರೆ ಅವತ್ತು ಯಾಕೆ ಜಾಕೆಟ್ಗಳು ಮಿಸ್ ಆದವು ಇದನ್ನು ಮಿಸ್ ಆಯಿತು ಅದು ಇದ್ದಿದ್ರೆ ಏನಾಗಿರ್ತಿತ್ತು ಇವೆಲ್ಲ ಇದ್ದರೆ ಗುಂಡು ಬೀಳ್ತಿತ್ತಲ್ಲ ರೀ ಬಿದ್ದರೆ ಬೀಳ್ತಿತ್ತಲ್ಲ ಮತ್ತು ಅವರಿಗೆ ಅನಿಸ್ತಿತ್ತು ಗುಂಡು ಬಿದ್ದ ಅನಿಸ್ತಿತ್ತು ಖರೆ ಅವ್ರು ಬೀಳ್ತಿತ್ತಲ್ಲ ಹೊಡೆಯವ್ರಿಗೆ ಈ ಹೊಡೆದಂಗೆ ಅನಿಸ್ತಿತ್ತು ಆದ್ರೆ ನಮಗೆ ಪೆಟ್ ಬಳಿತಿತ್ತು ಅವು ಎಷ್ಟು ವರ್ಷಗಳಿಂದ ಈ ರೀತಿ ಮೇಂಟೈನ್ ಮಾಡ್ಕೊಂಡಿದ್ರಿ ಎಷ್ಟು ವರ್ಷಗಳಿಂದ ನಾವೀಗ ಇದು 10 ವರ್ಷ ಇತ್ತು ಅಂದ್ರೆ ಇದು ನಮ್ಮ ಅಣ್ಣವ್ರದ್ದು ಆಗ್ಬೇಕು ಪುತ್ರ ಸೌಕರ್ಯ ಯಾವಾಗ ತಂದೇನು ಬಿಟ್ಟಿನ ರೀ ಯಾವ ಕಡೆ ಅಂತಂದ್ರಿ ತಂದು ಯಾರು ಹೇಳಿಲ್ಲ ರೀ ಹಿಂಗೆ ದೋಸ್ತದಾರ್ರಿ ದೋಸ್ತರು ತಂದು ಕೊಟ್ಟರ್ರಿ ನಾವು ಕೂಡ ಮಹಾದೇವ ಬೈರಗೊಂಡ್ರ ಮಾತು ಕೇಳ್ತಾ ಇದೀವಿ ಸಾಕಷ್ಟು ಅವರ ಬದುಕಿನ ರಹಸ್ಯವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ರಿವೀಲ್ ಮಾಡಿದ್ದಾರೆ ಆದರೆ ಅವರು ಕೂಡ ಹೇಳ್ತಾ ಇರೋದು ನೆಕ್ಸ್ಟ್ ಈಗ ಬುಲೆಟ್ ಪ್ರೂಫ್ ಕಾರಿಗೂ ಕೂಡ ಆರ್ಡರ್ ಮಾಡಿದ್ದೀವಿ ಪ್ಲೇಸ್ ಹೇಳೋದಿಲ್ಲ ಅದ್ರ ದರ ಹೇಳೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ಸೇಫ್ಟಿಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಕೂಡ ಮಹಾದೇವ ಬೈರಗೊಂಡ ಮೇಲೆ ಫೈರಿಂಗ್ ನಡೆದಿತ್ತು ಅದರಲ್ಲಿ ಸಾಕಷ್ಟು ಗಾಯಗೊಂಡಿದ್ರು ಸದ್ಯ ಚೇತರಿಸಿಕೊಂಡು ಮತ್ತೆ ಭೀಮಾ ತೀರಕ್ಕೆ ಮರಳಿದ್ದಾರೆ ವಿಜಯಪುರದ ಕ್ಯಾಮರಾ ಲಿಂಗರಾಜ್ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್